ಯಲಂಕದ ಕೇಶವ ರಾಜಣ್ಣ ಅವರು ಆಗಮಿಸಿದ್ದಾರೆ. ಎಲ್ಲರಿಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ನಾಯಕರಾದಂತಹ ಯಳ್ಳಿ ರಮೇಶ್ ಅವರು ಆಗಮಿಸಿದ್ದಾರೆ. ಹಾಗೆ ನಾವು ಅಕ್ಕಿ ಆಂಜನಪ್ಪ ಅವರು ಆಗಮಿಸಿದ್ದಾರೆ. ಎಲ್ಲರಿಗೂ ಸಹ ನಾವು ನಮ್ಮ ಕ್ಷೇತ್ರದ ಲೋಕಸಭಾ ಕ್ಷೇತ್ರನೇ ಕಾಪಾಡಿದಂಗೆ ನಮ್ಮ ಪೂತು ನಮ್ಮ ಹೆಮ್ಮೆ ನಮ್ಮ ಪೂತು ನಮ್ಮ ಹೆಮ್ಮೆ ಎಲ್ಲ ಎಲ್ಲ ನಾಯಕ ದಯವಿಟ್ಟು ಯಾರು ಸೈಡಲ್ಲಿ ಏನು ಇದ್ದೀರಾ, ಈ ಸೈಡಲ್ಲಿ ಏನು ಹೋಗ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ರೋಡಿನ ಮಧ್ಯಭಾಗಕ್ಕೆ ಬರಬೇಕು, ರೋಡಿನ ಮಧ್ಯಭಾಗಕ್ಕೆ ಬರಬೇಕು. ದಯವಿಟ್ಟು ಎಲ್ಲರೂ ರೋಡ್ ಸೈಡಲ್ಲಿ ಯಾರಿದ್ದೀರಾ ಅವರೆಲ್ಲ ದಯವಿಟ್ಟು ರೋಡಿನ ಮಧ್ಯಭಾಗಕ್ಕೆ ಬರಬೇಕು. ಮೇಲು ಕೆಲವೇ ಕ್ಷಣಗಳನ್ನು ನಮ್ಮ ನಾಯಕರನ್ನು ಉದ್ದೇಶಿಸಿ ಮಾತನಾಡಲಿದ್ದೇವೆ. ಹಾಗೆ ನಮ್ಮ ಇನ್ನೊಬ್ಬ ಮತ್ತೊಬ್ಬ ನಾಯಕರಾದಂತ ಪ್ರದೀಪ್ ಈಶ್ವರಣ್ಣ ಅವರು ಮಾತಾಡಲಿಕ್ಕಿದ್ದಾರೆ. ಹಾಗೆ ಶರತ್ ಬಚ್ಚೇಗೌಡರು ಮಾತಾಡಲಿಕ್ಕಿದ್ದಾರೆ. ಹಾಗೆ ಕೆ ಎಸ್ ಮುನಿಯಪ್ಪನವರು ನಮ್ಮ ಸುಬ್ಬಾರೆಡ್ಡಿ ಸಾಹೇಬರೆಲ್ಲ ಮಾತನಾಡಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲರೂ ರೋಡಿನ ಮಧ್ಯಭಾಗಕ್ಕೆ ಬರಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ. ಎಲ್ಲರೂ ದಯವಿಟ್ಟು ರೋಡಿನ ಮಧ್ಯಭಾಗಕ್ಕೆ ಬನ್ನಿ, ದಯವಿಟ್ಟು ರೋಡಿನ ಮಧ್ಯಭಾಗಕ್ಕೆ ಬನ್ನಿ. ನಮ್ಮ ಯಲಂಕದ ಕೇಶವ ರಾಜಣ್ಣ ಅವರು ಆಗಮಿಸಿದ್ದಾರೆ. ಎಲ್ಲರಿಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ನಾಯಕರಾದಂತಹ ಯಳ್ಳಿ ರಮೇಶ್ ಅವರು ಆಗಮಿಸಿದ್ದಾರೆ. ಹಾಗೆ ನಾವು ಅಕ್ಕಿ ಆಂಜನಪ್ಪ ಅವರು ಆಗಮಿಸಿದ್ದಾರೆ. ಎಲ್ಲರಿಗೂ ಸಹ ನಾವು ನಮ್ಮ ಕ್ಷೇತ್ರದ ಲೋಕಸಭಾ ಕ್ಷೇತ್ರನೇ ಕಾಪಾಡಿದಂಗೆ ನಮ್ಮ ಪೂತು ನಮ್ಮ ಹೆಮ್ಮೆ ನಮ್ಮ ಪೂತು ನಮ್ಮ ಹೆಮ್ಮೆ ಎಲ್ಲ ಎಲ್ಲ ನಾಯಕ ದಯವಿಟ್ಟು ಯಾರು ಸೈಡಲ್ಲಿ ಏನು ಇದ್ದೀರಾ, ಈ ಸೈಡಲ್ಲಿ ಏನು ಹೋಗ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ರೋಡಿನ ಮಧ್ಯಭಾಗಕ್ಕೆ ಬರಬೇಕು, ರೋಡಿನ ಮಧ್ಯಭಾಗಕ್ಕೆ ಬರಬೇಕು. ದಯವಿಟ್ಟು ಎಲ್ಲರೂ ರೋಡ್ ಸೈಡಲ್ಲಿ ಯಾರಿದ್ದೀರಾ ಅವರೆಲ್ಲ ದಯವಿಟ್ಟು ರೋಡಿನ ಮಧ್ಯಭಾಗಕ್ಕೆ ಬರಬೇಕು. ಮೇಲು ಕೆಲವೇ ಕ್ಷಣಗಳನ್ನು ನಮ್ಮ ನಾಯಕರನ್ನು ಉದ್ದೇಶಿಸಿ ಮಾತನಾಡಲಿದ್ದೇವೆ. ಹಾಗೆ ನಮ್ಮ ಇನ್ನೊಬ್ಬ ಮತ್ತೊಬ್ಬ ನಾಯಕರಾದಂತ ಪ್ರದೀಪ್ ಈಶ್ವರಣ್ಣ ಅವರು ಮಾತಾಡಲಿಕ್ಕಿದ್ದಾರೆ. ಹಾಗೆ ಶರತ್ ಬಚ್ಚೇಗೌಡರು ಮಾತಾಡಲಿಕ್ಕಿದ್ದಾರೆ. ಹಾಗೆ ಕೆ ಎಸ್ ಮುನಿಯಪ್ಪನವರು ನಮ್ಮ ಸುಬ್ಬಾರೆಡ್ಡಿ ಸಾಹೇಬರೆಲ್ಲ ಮಾತನಾಡಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲರೂ ರೋಡಿನ ಮಧ್ಯಭಾಗಕ್ಕೆ ಬರಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ. ಎಲ್ಲರೂ ದಯವಿಟ್ಟು ರೋಡಿನ ಮಧ್ಯಭಾಗಕ್ಕೆ ಬನ್ನಿ, ದಯವಿಟ್ಟು ರೋಡಿನ ಮಧ್ಯಭಾಗಕ್ಕೆ ಬನ್ನಿ.